ಏನು ಇವತ್ತು ದೇಶಾದ್ಯಂತ ಮತ್ತೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ, ಅದರಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂವಿಧಾನದ ಪರವಾಗಿ ಸಂವಿಧಾನದ ವಿರುದ್ಧ ಮಾತಾಡೋರಿಗೆ ಎಚ್ಚರಿಕೆ ಗಂಟೆಯಾಗಿ ಈ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಮ್ಮ ಕೋಲಾರ ಜಿಲ್ಲೆ ನಡೀತಾ ಇದೆ. ಒಂದು ನನ್ನ ಹಾಲು ಉತ್ಪಾದಕರ ಪರವಾಗಿ ವಿಷಯಕ್ಕೆ ಬರ್ತೇನೆ ನಾನು. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಹಾಲ್ ರೇಟ್ ಗ್ರಾಹಕರಿಗೆ ಮಾರುವಂತ ಹಾಲ್ ರೇಟ್ ನೋಡಿದಾಗ 8-10 ರೂಪಾಯಿ ಕಡಿಮೆ ರೇಟ್ ಇದೆ. ನಂದಿನಿ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಒಳ್ಳೆ ರೇಟ್ ಕೊಡಬೇಕು. ಬೇರೆ ರಾಜ್ಯಕ್ಕೆ ನೋಡಕ್ ಹೋದಾಗ ಕಡೆ ಜಾಸ್ತಿ ಇದೆ. ನಮ್ಮ ಕರ್ನಾಟಕ ರಾಜ್ಯದ ನಂದಿನಿ ಬ್ರ್ಯಾಂಡ್ ತುಂಬಾ ಕಡಿಮೆ ಇದೆ, ಅದರಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ಹಾಲು ಉತ್ಪಾದಕರ ಪರವಾಗಿ ಹಾಲ್ ರೇಟ್ ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದ ನೋಡ್ತಾ ಇದ್ದೀವಿ ಬಿಜೆಪಿ ಅವರು, ಅವ್ರು ಯಾವತ್ತೂ ಕೂಡ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಯಾವುದೇ ಜನಾಂಗದ ಪರವಾಗಿ ಇಲ್ಲ. ಅವರು ಯಾವಾಗ್ಲೂ ವಿರೋಧ ಮಾಡೋದೆ. ಇವತ್ತು ಗ್ರಾಹಕರಿಗೆ ನಾವು ರೇಟ್ ಜಾಸ್ತಿ ಆಗ್ತದೆ ಅಂತಂದ್ರೆ ಬೇರೆ ರಾಜ್ಯಗಳಿಂದ ಬಂದಂತ ಹಾಲು ರೇಟ್ ಹೆಚ್ಚಿಗೆ ಇದೆ, ನಂದಿನಿ ಹಾಲ್ ರೇಟ್ ಕಡಿಮೆ ಇದೆ. ನಂದಿನಿಗೆ ಸುಮಾರು 1 ಕೋಟಿ ಒಂದು ದಿವಸಕ್ಕೆ ಹಾಲು ಉತ್ಪಾದನೆ ಮಾಡಿಕೊಡ್ತದೆ ಕರ್ನಾಟಕ ರಾಜ್ಯ ಜನ. ಹಾಲು ಉತ್ಪಾದನೆ ಹೆಚ್ಚಿಗೆ ಇನ್ನೂ ಮಾಡಬೇಕಾಗ್ತದೆ. ನಂದಿನಿ ಬ್ರ್ಯಾಂಡ್ ಅನ್ನ ಅಮಲಿಗಿತ್ತು ಕಡಿಮೆ ಇಲ್ಲದೆ ಹೆಚ್ಚಿಗೆ ನಾವು ದೇಶಾದ್ಯಂತ ಬೇರೆ ದೇಶಗಳು ಕೂಡ ನಂದಿನಿನ ವಿಸ್ತರಣೆ ಮಾಡಬೇಕಾಗ್ತದೆ ಅನ್ನೋ ಉದ್ದೇಶದಿಂದ, ಮತ್ತೆ ಹಾಲು ಉತ್ಪಾದಕರು ತುಂಬಾ ಕಷ್ಟದಲ್ಲಿ ಹಾಲು ಕೊಡೋದ್ರಿಂದ ಅವರು 5 ರೂಪಾಯಿ ಹಾಲು ರೇಟ್ ಅನ್ನ ಹೆಚ್ಚಿಗೆ ಮಾಡಬಹುದು ಅನ್ನೋ ಒಂದು ಹೇಳಿಕೆ ಕೊಟ್ಟಿರೋದು ವಿರೋಧ ಪಕ್ಷದವರು ವಿರೋಧ ಮಾಡ್ತಾ ಇರೋದು. ನಾನು ಮತ್ತೆ ಹಾಲು ಉತ್ಪಾದಕರು ನಾವೆಲ್ಲರೂ ಕೂಡ ಈ ಬಿಜೆಪಿ ಅವ್ರನ್ನ ಖಂಡನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಹಾಲು ಉತ್ಪಾದಕರು ಕೂಡ ಈ ಬಿಜೆಪಿ ಅವರ ಹೇಳಿಕೆಗಳ ವಿರುದ್ಧವಾಗಿ ಹೋರಾಟ ಕೂಡ ಮಾಡೋದಕ್ಕೆ ಹಾಲು ಉತ್ಪಾದಕರು ಈಗಾಗಲೇ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಒಂದು ಕಡೆ ಗ್ರಾಹಕರು ನೋಡೋದಲ್ಲ ನೀವು, ಒಂದು ಕಡೆ ಕಷ್ಟದ ಜೀವಿಗಳ ಕಡೆ ಯೋಚನೆ ಮಾಡಬೇಕು ನೀವು, ರೈತರನ್ನ ಯೋಚನೆ ಮಾಡಬೇಕು ನೀವು. ಟಿವಿ ಮಾಧ್ಯಮ ಗ್ರಾಹಕರು ಅನ್ನೋದಲ್ಲ, ಇಲ್ಲಿ ಹಾಲು ಉತ್ಪಾದಕರು ರೈತರು. ರೈತರ ಪರಿಸ್ಥಿತಿ ಏನಾಗಿದೆ, ಹಾಲು ಉತ್ಪಾದನೆ 1 ಲೀಟರ್ ಹಾಲು ಉತ್ಪಾದನೆ ಸಂಪಾದನೆ ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಕ್ಕೂಟಗಳು ಹಾಲು ರೇಟ್ ಕೊಡಕ್ ಆಗೋದಿಲ್ಲ. ಹಾಲ್ ರೇಟ್ ಏನ್ ಮರಸು ಬಂದಂಗೆಲ್ಲ ಮಾಡಕ್ ಹೋದ್ರೆ ಒಕ್ಕೂಟಗಳು ಬೀಗ ಹಾಕ್ಬೇಕಾಗ್ತದೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬೀಗ ಹಾಕ್ಬೇಕಾಗ್ತದೆ. ಮತ್ತೆ ಆರು ತಿಂಗಳಿಂದ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಪ್ರೋತ್ಸಾಹ ನೀವು 6 ತಿಂಗಳಿಂದ ಕೊಡ್ತಾ ಇಲ್ಲ ಅಂತ ಹೇಳ್ಬೇಡ್ರಿ. 1 ತಿಂಗಳ 2 ತಿಂಗಳ ಡಿಫರೆನ್ಸ್ ಅಲ್ಲಿ ಪ್ರೋತ್ಸಾಹ ದಿನ ಬರೀ ಈಗ 1 ತಿಂಗಳ ಮಾತ್ರ ಬಾಕಿ ಇದೆ. ಮಾತ್ರ 2 ತಿಂಗಳ ಬ್ಯಾಲೆನ್ಸ್ ಇದೆ. ಈಗ ಎಸ್ಸಿ ಕಂಪ್ಲೀಟ್ ಬ್ಯಾಲೆನ್ಸ್ ಇದೆ. ನಾನು ಅಧ್ಯಕ್ಷ ಇದ್ದೀನಿ, ನಾನು ಶಾಸಕ ಆಗಿದ್ದೀನಿ, ನೀವ್ ಮಾಹಿತಿ ಎಲ್ಲ ಕರೆಕ್ಟ್ ಮಾಹಿತಿ ನಾನು ಹೇಳ್ತೀನಿ. ನಿನ್ ತಗೋ ಬರೀ 1 ತಿಂಗಳ ಮಾತ್ರ ಪ್ರೋತ್ಸಾಹ ಧನ ಕಮ್ಮಿ ಬಂದಿಲ್ಲ. ಮೊನ್ನೆ ತುಂಬಾ 3-4 ತಿಂಗಳು ಬರಬೇಕಾಗಿತ್ತು. ಮುಖ್ಯಮಂತ್ರಿಗಳು ಕ್ಲಿಯರ್ ಮಾಡಿದ್ದಾರೆ, ಪ್ರೋತ್ಸಾಹನ ಸಿದ್ದರಾಮಯ್ಯ ಕೊಟ್ಟಂತವ್ದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಿಲ್ಲಿಸ್ತಾರಾ? 5 ತಿಂಗಳು ಬರ್ಬೇಕು ಸರ್, ಚೆಕ್ ಮಾಡಿ ಬಂದಿದೆ. ಫೋನ್ ಮಾಡಿ, ನಾನೇ ಮಾತ್ರ ನಾನೇ ರೀ, ನಾನೇ ಪ್ರತಿ ಫೋನ್ ಮಾಡಿ. ಅಣ್ಣ ಎಸ್ಸಿ ಎಸ್ಟಿಗೆ 1 ತಿಂಗಳು ಪೆಂಡಿಂಗ್ ಇದೆ ಅಷ್ಟೇ, ಎಸ್ಸಿ ಎಸ್ಟಿಗೆ ನಾನು ಮಾಹಿತಿ ತಗೊಂಡಿದ್ದೇನೆ. ಈಗ ಒಂದು ವಿಷಯ, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರು ಪ್ರೋತ್ಸಾಹನ 5 ರೂಪಾಯಿ ಕೊಟ್ಟಂತವ್ದು. ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರ 6-7 ತಿಂಗಳು ಪೆಂಡಿಂಗ್ ಇಟ್ಟು ಹೋಗ್ಬಿಟ್ಟಿದ್ರು, ಅದನ್ನ ಸರಿ ಮಾಡ್ಕೊಂಡು ಈಗ ಕ್ಲಿಯರ್ ಮಾಡ್ತಾರೆ. 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಅಕೌಂಟ್ ಬರ್ತಾ ಇದೆ ಅದು, ಅದ್ರ ವಿಷಯ ಅದೇ ಅಲ್ಲ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಪರವಾಗಿ ರೈತರ ಪರವಾಗಿ ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಡಬೇಕು ಅಂತೇಳಿ ಮಾತಾಡಿರೋದಕ್ಕೆ ಬಿಜೆಪಿ ಅವರು ವಿರೋಧ ಪಕ್ಷದವರು ಟೀಕೆಗಳು ಮಾಡ್ತಾ ಇರೋದಕ್ಕೆ ನಮ್ಮ ರೈತರು ಹಾಲು ಉತ್ಪಾದಕರು ಬಿಜೆಪಿ ಮತ್ತೆ ಟೀಕೆ ಮಾಡೋರು ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ.